ಹಲೋ, ನಮಸ್ಕಾರ. ಅವ್ರ ಹತ್ರ ಯಾರಪ್ಪಿ? ಜಗದೀಶ್ ಅಂತ. ತಿಪ್ಟೂರ್ ತಾಲೂಕ್ ಸಾರ್ಥವಳ್ಳಿ ಗ್ರಾಮ, ತುಮಕೂರು ಡಿಸ್ಟಿಕ್. ನಂದು ಏನ್ ಬೇಕೇಳು? ನನಗೇನು ಬೇಕಿಲ್ಲ, ನಿಮ್ಮಿಂದ ನನಗೆ ಆಗಿರೋ ಅನುಕೂಲನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಏನ್ ಅನುಕೂಲ ಆಗಿದೆ? ನಾನು ಯಾವ ಜನ್ಮದ ಅದೃಷ್ಟ ಮಾಡಿದ್ನು, ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡಿದೀರಾ. ನಿನ್ನ ಹೆಸರೇನು? ಜಗದೀಶ್ ಅಂತ, ಜಗದೀಶ್ SB. ಓಕೆ. ಸಾರ್ಥಳ್ಳಿ ತಿಪ್ಪತ್ತೂರ್ ತಾಲೂಕ್ ಹೊನವಳ್ಳಿ ಹೋಬಳಿ. ಅಲ್ಲ, ಏನ್ ಒಳ್ಳೇದಾಗಿದೆ ಹೇಳು, ಏನ್ ಕೆಟ್ಟದಾಗಿದೆ ಹೇಳು. ಅವ್ರ ಹತ್ರನಿಂದ ಹೊರತ್ರ ಯಾಕೆ ಎಲ್ಲರಿಗೂ ಒಳ್ಳೇದ್ ಬಯಸ್ತೇನೆ? ಎಲ್ಲಿ ಬಯಸ್ತಿದ್ದೀನಿ? ಬಯಸ್ತಲ್ಲ, ನನಗೆ ತಿಳುವಳಿಕೆ ಮೂರ್ಖನ ಮಾತುಗಳಂತ ಒಂದು ಅಂತ ಒಂದು 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 ಅದ್ಭುತವಾದ ಬುಕ್ ಅನ್ನ ನೀವು ಬರೆದಿದ್ದೀರಾ. ಈ ಮೂರ್ಖರಿಗೆ ಏನ್ ಹೇಳಿ, ಇಂಥ ಮೂರ್ಖರನ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋಗಕ್ಕೆ ಮಾರ್ಗಸೂಚಿ ಆಗಿದ್ದೀರಾ. ಅವ್ರ ಹತ್ರ ನಾನ್ ಕಾಲ್ ಮಾಡಿದ್ದು ನಿಮ್ಮ ಹತ್ರ ಸಲಹೆ ಕೇಳಕ್ಕೆ, ಇನ್ನೊಂದ್ ಕೇಳಕ್ಕೆ ಅಲ್ಲ. ನಾನು ನನ್ನ ಹೆಂಡತಿ ಪ್ರೆಗ್ನೆಂಟ್. ಆ ಟೈಮಲ್ಲಿ ಎಲ್ಲರೂ ಬೈಕೆ ಅಂತ ಅದು ಇದು ಕೇಳ್ತಾರೆ, ಆಲ್ಮೋಸ್ಟ್ ಎಲ್ಲರೂ ನನ್ನ ಹೆಂಡತಿನೂ ಕೇಳ್ತಾರೆ. ಹಲೋ. ಆದರೆ ನನ್ನ ಹೆಂಡತಿ ಕೇಳಿದ್ದು ನಿಮ್ಮ ಬುಕ್ ಅನ್ನ. ಅವ್ರ ಹತ್ರ ಮೂರ್ಖನ ಮಾತುಗಳು ಬುಕ್ಸ್ ಬೇಕು ನನಗೆ, ತರಿಸ್ಕೊಡ್ತೀರಾ ಅಂತ. ಬಾ ಹಲೋ ಹೇಳು. ಹಲೋ ಹೇಳು. ಆ ಬುಕ್ಸ್ ಅನ್ನ ನಾನು ತರಿಸ್ಕೊಟ್ಟೆ, ತಗೊಂಬಂದೆ, ಬುಕ್ ಮಾಡಿದೆ ಫ್ಲಿಪ್ಕಾರ್ಟ್ ಅಲ್ಲಿ. ಬಂತು, ಅದನ್ನ ಅವಳ ಕೈಲಿ ಕೊಟ್ಟೆ, ತುಂಬಾ ಖುಷಿ ಪಡ್ಲು. ಇನ್ನೊಂದು ವಿಚಾರ, ನೀವು September 15 ಒಂದು ವಿಡಿಯೋ ಆಡಿಯೋನ ಅಪ್ಲೋಡ್ ಮಾಡ್ತೀರಾ, ಗರ್ಭಿಣಿಯರು ಹೆಂಗಿರ್ಬೇಕು, ನಾರ್ಮಲ್ ಡೆಲಿವರಿ ಯಾವ ತರ ಆಗುತ್ತೆ, ಹೆಂಗಿದ್ರೆ ಆಗುತ್ತೆ, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊ. September 15 ನನ್ನ ಪ್ರಕಾರ ನಾನು ತುಂಬಾ ದಿನದಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಬೇಗ ಹೇಳು, ಅನ್ನಕ್ಕೆ ಏನ್ ಕಾಯ್ತೀಯಾ? ನಂಗೆ ಹೊಗಳಿಕೆ ಇಷ್ಟ ಆಗಲ್ಲ, ಏನಾದ್ರೂ ಇಂಪಾರ್ಟೆಂಟ್. ನೀವು ಅಂದ್ರೆ ನನಗೆ ಮುಂದಕ್ಕೆ ಹೇಳೋಕೆ ತುಂಬಾ ಇಲ್ಲ, ನಂಗೆ ಅನ್ನಕ್ಕಾಗಲ್ವಾ? ನಾನು ಕಾಫಿ ಕುಡಿತಾ ಇದ್ದೀನಿ. ಒಳ್ಳೆ ಪ್ರಾಣ ತಿಂತ ಇದ್ರಲ್ಲೋ ನೀವು, ನಾವು ಹೊಗಳಿಕೆ ನನಗೆ ಬೇಡ. ಏನಾದ್ರೂ ಅವ್ರ ಹತ್ರ ತಪ್ಪು ಮಾಡಿದ್ರೆ ಅವ್ರ ಹತ್ರ ನೀ ತಪ್ಪು ಮಾಡಿದ್ಯ ಅಂತ ಹೇಳಿ ಫೋನ್ ಇಡ್ತಾರಷ್ಟೇ. ನೀವು ಮಾಡ್ತಿರೋದೇ ತಪ್ಪು, ಯಾಕೆ ನಮ್ಮನ್ನೆಲ್ಲ ಈ ತರ ತಗೊಂಡೋಗ್ತಿದ್ದೀರಾ? ಬಿಟ್ಬಿಡ್ರಿ ನಮ್ಮನ್ನ, ನೀವ್ ಹೇಳಕ್ ತಗೊಂಡೋಗ್ತೀರಾ ಒಳ್ಳೇದಾರಿಲಿ ಅಲ್ವಾ. ಇರ್ಲಿ, September 15 ನೀವೊಂದು ಆಡಿಯೋನ ಅಪ್ಲೋಡ್ ಮಾಡ್ತೀರಾ, ಸ್ತ್ರೀಯರು ಅಂದ್ರೆ ಗರ್ಭಿಣಿ ಬಗ್ಗೆ ಯಾವ್ದು ಹೇಳ್ಬೇಕು ಅಂತ. ಸೊ ಅದನ್ನ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಅದೇ ತರ ಹೋದ್ವಿ. September 29 ನನ್ನ ಹೆಂಡತಿ ಡಿಲಿವರಿ ಡೇಟ್ ಇತ್ತು. ಆಲ್ಮೋಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಒಂದು 3-4 ದಿನಕ್ಕೆ ನೀವು ಹೇಳಿದ್ರೆ ಅದ್ರಲ್ಲಿ ಮಿಂಚು ತರ ಸಿಡಿಲು ತರ ಆಗುತ್ತೆ, ಆ ತರ ಖಂಡಿತವಾಗ್ಲೂ ಪೇನ್ ಬಂತು. ಮಧ್ಯರಾತ್ರಿ 1 ಗಂಟೆಯಲ್ಲಿ ತಿಪಟೂರು ಸರ್ಕಾರಿ ಹಾಸ್ಪಿಟ್ಲ್ಗೆ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಯನ್ನ. ಅಲ್ಲಿರ ಸ್ಟಾಫ್ ನರ್ಸ್ಗಳು ತುಂಬಾ ನೀಟಾಗಿ ಹೇಳ್ತಾರೆ, ಇದು ಹೆರಿಗೆ ನೋವಲ್ಲಮ್ಮ, ಹೆರಿಗೆ ನೋವಲ್ಲ, ಇದು ಮಾಮೂಲಿ ಪಾಪ ಟರ್ನ್ ಆಗಕ್ಕೆ ಆ ತರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡಿ ನೀವು ಅಂತೇಳಿ ಕಳಿಸ್ತಾರೆ. ಸೊ ನಾವು ನೀವ್ ಹೇಳಿದ್ರೆ ಅದನ್ನ ಆ ತರ ಬರುತ್ತೆ ಅಂತ ಅದು ನನಗೆ ಗೊತ್ತಾಯ್ತು. ಅವ್ರು ಹೇಳಿದಾಗ ಸರಿ ಸರ್ ಆಯ್ತು ಮೇಡಮ್ ಓಕೆ ಅಂತ ಹೇಳ್ಬಿಟ್ಟು ನೈಟ್ ವಾಪಸ್ ಬರ್ತೀವಿ. ತಿರ್ಗಾ 28 11-12 ಗಂಟೆಗೆ ಸ್ವಲ್ಪ ಪೈನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ತಿರ್ಗಾ ಅದೇ ಜನರಲ್ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ ತಿಪಟೂರ್ಗೆ ಹೋಗ್ತೀವಿ. ಅಲ್ಲಿ ಪಲ್ಲವಿ ಅಂತ ಒಬ್ರು ಲೇಡಿ ಡಾಕ್ಟರ್ ಇರ್ತಾರೆ. ಅವ್ರು ನೀಟಾಗಿ ಹೇಳ್ತಾರೆ, ಇಲ್ಲಪ್ಪ ಇದಿನ್ನು ಪೇನ್ ಶುರು ಆಗ್ಬೇಕು, ಇನ್ನೂ ತುಂಬಾ ನೋವು ಬರಬೇಕು, ವೇಟ್ ಮಾಡಬೇಕು, ಪಾಪು ಇದಾಗಲ್ಲ, ಆಪರೇಷನ್ ಗಿಪರೇಷನ್ ಅಂತ ಯಾರು ಹೇಳಿದ್ರು ಕೇಳ್ಬೇಡಿ, ತುಂಬಾ ನೀಟಾಗಿ ನಮ್ಗೆ ಹೇಳ್ತಾರೆ. ಇಲ್ಲ ನೀವ್ ವೇಟ್ ಮಾಡಿ, ಆಗುತ್ತೆ, ಪಾಪು ವೇಟ್ ಜಾಸ್ತಿ ಇದೆ, 3 kg 600 3 kg 590 ಗ್ರಾಮ್ ಇತ್ತು. ನೀವ್ ಹೇಳಿದ ಲೆಕ್ಕದಲ್ಲಿ ನಮ್ಗೆ ಇದೆಲ್ಲ ತಲೆ ತುಂಬಾ ನೀಟಾಗಿ ನಾವು ನಮ್ ತಲೆ ಇಟ್ಕೊಂಡಿದ್ವಿ. ಕರೆಕ್ಟ್ ಎಲ್ಲ ಹೇಳಿದ್ರು, ಪರವಾಗಿಲ್ಲ, ಏನಾದ್ರೂ ನಾವು ಬೇರೆ ಹೇಳಿದ ಮಾತು ಕೇಳ್ಬಾರ್ದು. ನಮ್ಮ ಸ್ನೇಹಿತರೊಬ್ರು ಬಂದ್ರು, ಅವ್ರು ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ, ಅವ್ರದ್ದು ಕೂಡ ನಾರ್ಮಲ್ ಆಗಿತ್ತು. ಅವರು ಕೂಡ ಹೇಳಿದ್ರು ಬೇರೆ ಮಾತಿಗೆ ತಲೆ ಕೆಡ್ಸ್ಕೋಬೇಡ, ಅವ್ರು ಹೇಳಿದ್ ಕರೆಕ್ಟ್, ಹಾಗೆ ಆಗುತ್ತೆ ನಾರ್ಮಲ್ ಅಂತ. ನನಗೆಲ್ಲ ಹೆಚ್ಚಿನ ಧೈರ್ಯ. ಮತ್ತೆ ಆ ವಿಡಿಯೋನ ನಿಮ್ಮ ಹತ್ರ ಆ ಫೇಸ್ಬುಕ್ ಅಲ್ಲಿ ಓಪನ್ ಮಾಡಿ ಮತ್ತೆ ಕೇಳಿಸ್ಕೊಂಡೆ, ಇಲ್ಲ ಇವ್ರು ಹೇಳ್ದಂಗೆ ನಾರ್ಮಲ್ಲೇ ಆಗ್ಬೇಕು, ಅದು ನನ್ನ ಹೆಂಡತಿಗೂ ಒಳ್ಳೇದು, ನನ್ನ ಮಗಿಗೂ ಒಳ್ಳೇದು, ನನ್ನ ಹೆಂಡತಿಯ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ, ಆ ಒಂದು ವಿಚಾರಕ್ಕೋಸ್ಕರ. ಪರವಾಗಿಲ್ಲ ಮೇಡಮ್, ನಾವು ವೇಟ್ ಮಾಡ್ತೀವಿ. ಇದಕ್ಕೆ ಸೋಮವಾರ ಮಧ್ಯಾಹ್ನ 11 ಗಂಟೆಯಿಂದ ಮಂಗಳವಾರ ಬೆಳಿಗ್ಗೆ 11:20 ಸುಮಾರು 1 ದಿನಗಳ ಕಾಲ ತುಂಬಾ ಪೇನ್ ಬರುತ್ತೆ, ನಾರ್ಮಲ್ ಆಗತಕ್ಕ ವೇಟ್ ಮಾಡಿ. 11:30 ನನ್ನ ಮಗಳು ಹುಟ್ಟಿದ್ಲು. ವೆರಿ ಗುಡ್. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ನಮ್ಗೆ.
ಆ ಒಂದು ವಿಡಿಯೋ ನೀವು ನೋಡಿಲ್ಲ, ನಾನು ನಿಮ್ಮನ್ನು ನೋಡಿಲ್ಲ, ಬರೀ ಆಡಿಯೋ ಫೇಸ್ಬುಕ್ ಅಲ್ಲಿ ಬರೋ ಎಲ್ಲಾ ಫೇಸ್ಬುಕ್ ಅಲ್ಲಿ ಎಲ್ಲಾದ್ರೂ ಬರುತ್ತೆ, ಫಿಲಾ ಮಾಡ್ಗಳು ಬರ್ತವೆ, ಇನ್ನೊಂದು ಬರ್ತವೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಇಂಥ ಒಂದು ಅದ್ಭುತ ಆಡಿಯೋ ನನ್ನ ಕೈಗೆ ಸಿಕ್ತು, ನಿಮ್ಮನ್ನ ಫಾಲೋ ಮಾಡಿದ್ಕೆ ನಾರ್ಮಲ್ ಡಿಲಿವರಿ ಆಯ್ತು, ಹೆಣ್ಣು ಮಗು ಹುಟ್ಟಿದ್ರು. ಅವ್ರು ಹೇಳ್ದಂಗೆ 3 kg 500 something 500 gram ನನ್ನ ಮಗ ಇದ್ಲು, ತುಂಬಾ ಖುಷಿ ಆಯ್ತು. ಡಾಕ್ಟರ್ ಇದು ಎಲ್ಲಾರ್ಗೂ ಸಪೋರ್ಟ್ ಮಾಡಿದ್ದು ತಿಪ್ಟೂರಿನ ಜನರಲ್ ಹಾಸ್ಪಿಟಲ್ ಡಾಕ್ಟರ್ ಪಲ್ಲವಿ ಮೇಡಮ್ ಅಂತ. ಮತ್ತೆ ನಿಮ್ದ ಒಂದು ಒಳ್ಳೆ ವಿಚಾರ ಸಿಕ್ತು, ತಿಪ್ಟೂರಲ್ಲಿ ಇರೋರು ಗವರ್ನಮೆಂಟ್ ಹಾಸ್ಪಿಟಲ್ ಹೋದ್ರೆ ಒಳ್ಳೇದು, ಡಾಕ್ಟರ್ ಪಲ್ಲವಿ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿ. ಪಲ್ಲವಿ ಮೇಡಮ್ ಅಂತಲ್ಲ ಸರ್, ಸುಮಾರು 3 ಜನ ಇದರಲ್ಲಿ 3 ಜನ ಡಾಕ್ಟರ್ಸ್ ಇದಾರೆ. ರವಿ ಅಂತ ಒಬ್ರು ಇದಾರೆ, ರವಿ ಸರ್ ಅಂತ, ಸುನೀತಾ ವಿನೋದ್ ಅವರೊಬ್ರು ಇದಾರೆ, ಮತ್ತೆ ಪಲ್ಲವಿ ಮೇಡಮ್ ಅಂತ. ನಮಗೆ ಸಿಕ್ಕಿದ್ಕೆ ನಾವು ಹೋದಾಗ ಪಲ್ಲವಿ ಮೇಡಮ್ ಅಂತ ಇದ್ದು, ಅವರು ಎಲ್ಲರೂ ಅಷ್ಟೇ ಸರ್, ಸುಮಾರು ಒಂದು ದಿನಕ್ಕೆ ತುಂಬಾ ಜನ, ಸುಮಾರು ಒಂದು 10-15 ಈ ತರ ಎಲ್ಲ ಡಿಲಿವರಿ. ನಾವು ಸೋಮವಾರ ಹೋದಾಗ ಸುಮಾರು 11 ಜನ ಅವರು ನಾರ್ಮಲ್ ಡಿಲಿವರಿ, ಒಂದು 10 ನಾರ್ಮಲ್ ಆದ್ರೆ ಒಂದೇನೋ ಗೊತ್ತಿಲ್ಲ ಅದೇನಾಯ್ತು ಅಂತ. ನಿನ್ನಿಂದ ನಮಗೆ ತುಂಬಾ ಉಪಕಾರ ಆಯ್ತು. ತಿಪ್ಟೂರಲ್ಲಿ ನಾರ್ಮಲ್ ಡಿಲಿವರಿ ಮಾಡುವಂತ ಒಂದು ಸೋರ್ಸ್ ಸಿಕ್ತಪ್ಪ. ಖಂಡಿತ ಮಾಡ್ತಾರೆ ಜನರಲ್ ಹಾಸ್ಪಿಟಲ್, ಅದು ಎಂತ ಒಳ್ಳೆ ಹಾಸ್ಪಿಟಲ್, ಯಾವ ಹೈಟೆಕ್ ಹಾಸ್ಪಿಟಲ್ಗಳಿಗೂ ಕಡಿಮೆ ಇಲ್ಲ ನಮ್ಮ ತಿಪ್ಟೂರು ಹಾಸ್ಪಿಟಲ್. ಗವರ್ನಮೆಂಟ್ ಏನಾ? ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ತಿಪ್ಟೂರು. ಹೌದು ಅವ್ರ ಹತ್ರ ಅವರೇ. ಒಂದ್ಸಲ ಜೋರಾಗಿ ಎಲ್ಲ 3 ಜನಕ್ಕೆ ಧನ್ಯವಾದ ಹೇಳು. ಖಂಡಿತ, ಆ ಡಾಕ್ಟರ್ಗಳಿಗೆ ಸ್ಟಾಫ್ಗಳಿಗೆ ತುಂಬಾ ಧನ್ಯವಾದಗಳು. ಅವ್ರು ಏನ್ ನಾನೇನು ಹೇಳಕ್ಕಿಲ್ಲ, ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು ನಮ್ಗೆ, ವೆಯ್ಟ್ ಮಾಡುದು ತುಂಬಾ ರಾಜ್ಯನಾ ಮೇಡಮ್. ನಂಬರ್ ನನ್ನ ಹತ್ರ ಇಲ್ಲ ಗುರು. ಪರವಾಗಿಲ್ಲ ಬಿಡು, ಬೇಗ ಮುಗಿಸು, ಇಡ್ತಾ ಇದೀನಿ ಯಾಕಂದ್ರೆ ತುಂಬಾ ಹೊತ್ತು ಆಡಿಯೋ ಆಗಬಾರ್ದು. ಖಂಡಿತ ಗುರುಗಳೇ, ಇದೇ ಇದನ್ನ ಹೇಳಕ್ಕೋಸ್ಕರ ನಾನು ಯಾವ ಸಮಸ್ಯೆನ ಹೇಳ್ಕೊಂಡಕ್ ನಿಮಗೆ ಫೋನ್ ಮಾಡ್ಲಿಲ್ಲ. ಇವಾಗ ನಿಮಗೆ ನೆಕ್ಸ್ಟ್ ಲೆವೆಲ್ ಮಗು ತನ್ನಷ್ಟಕ್ಕೆ ತಾನೇ ಹಾಲು ಬಿಡೋವರೆಗೂ ಹಾಲು ಕುಡಿಸ್ಬೇಕು, ನೀವಾಗ ನೀವು ಬಿಡಬಾರ್ದು. ಇಲ್ಲ ಇಲ್ಲ, ಅವಳು ಖಂಡಿತ ಹಾಲು ತುಂಬಾ ಚೆನ್ನಾಗಿ ಬರ್ತಿದೆ. ಆಯ್ತಾ, ಕೇಳಲೇ ಕತ್ತೆ. ಅದಾದ ನಂತರ ಮಗು ನಾನು ಶಾಲೆಗೆ ಹೋಗ್ಬೇಕಪ್ಪ ಅನ್ನೋವರೆಗೂ ಶಾಲೆಗೆ ಹಾಕ್ಬಾರ್ದು. ಓಕೆ, ಎಲ್ ಕೆಜಿ ಯು ಕೆಜಿ ಎಲ್ಲ ಮರ್ತು ಬಿಡು. ಸರಿ, ಆ ಮಗು ನಾನಾಗಿ ನಾನೇ ಇನ್ನೊಂದು ಮಗು ಯೂನಿಫಾರ್ಮ್ ಹಾಕೊಂಡು ನೋಡೋದ್ ನೋಡ್ಬಿಟ್ಟು ಆ ಮಗು ನಾನು ಹೋಗ್ಬೇಕು ಶಾಲೆಗೆ ಅನ್ನೋವರೆಗೂ ಶಾಲೆಗೆ ಕಳಿಸ್ಬಾರ್ದು. ಸರಿ ಆಯ್ತು. ಅವ್ರ ಹತ್ರ ಆ ಮಗು ಶಾಲೆಗೆ ಹೋದ್ಮೇಲೆ ನನಗೆ ಶಾಲೆ ಬೇಡ ಅಂದ್ರೆ ಬಿಟ್ಬಿಡ್ಬೇಕು. ಸರಿ ಆಯ್ತು. ಮತ್ತೆ ನನಗೆ ಶಾಲೆ ಬೇಕು ಅಂದ್ರೆ ಮತ್ತೆ ಸೇರಿಸ್ಬೇಕು. ಸರಿ, ಅವ್ರ ಹತ್ರ ಆಯ್ತು. ಮನೇಲೆ ಓದ್ತೀನಿ ಅಂದ್ರೆ ಮನೇಲೆ ಓದ್ಬೇಕು. ಖಂಡಿತವಾಗ್ಲು. ಇಲ್ಲ, ನನಗೆ ಬೇರೆ ಆಸಕ್ತಿ ಇದೆ, ಡ್ರಾಯಿಂಗ್ ಅಲ್ಲೇ ಇರ್ತೀನಿ, ಡ್ರಾಯಿಂಗ್ ಅಲ್ಲೇ ಇರಿಸ್ಬೇಕು. ಬೇಸಿಕ್ ಎಜುಕೇಶನ್ ಶಾಲೆ ಆದ್ರೂ ಆಗ್ಲಿ ಮನೇಲಾದ್ರೂ ಆಗ್ಲಿ ಟ್ಯೂಷನ್ ಟೀಚರ್ ಇಟ್ರು ಪರವಾಗಿಲ್ಲ, ಬೇಸಿಕ್ ಎಜುಕೇಶನ್ ಓದು ಬರಹ ಗಣಿತ ಇದನ್ನ ಕಲಿಸ್ಬೇಕು. ಅವ್ರ ಹತ್ರ ಇನ್ನೊಂದು ನಮ್ಮ ನನ್ನ ಹೆಂಡತಿ ಬಿಕಾಂ ಕಂಪ್ಲೀಟ್ ಮಾಡಿದ್ದಾರೆ. ಹೇಳೋದು ಮರ್ತು ಬಿಟ್ಟು ಕೇಳೋದ್ ಬಿಟ್ಟು ಏನೇನೋ ಮತ್ತೆ ಮಾತಾಡ್ತೀಯಲ್ಲೋ. ಹೇಳಿ, ಇನ್ನೂ ಒಂದು ಮಗು ಆಗ್ಲಿ ನಿನಗೆ, ಒಂದ್ ಮಗು ಬೋರ್ ಆಗ್ಬಿಡುತ್ತೆ, ಇಷ್ಟು ಚೆನ್ನಾಗು, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ಸಾಲ ಇದೆಯಾ ಒಂದು? ಅದನ್ನ ಹೇಳ್ಬಾರ್ದು, ಖಂಡಿತ ಇದೆ. ಯಾಕೆಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಐಟಿ ಕಂಪ್ನಿಲಿ ಗಾಡಿ ಡ್ರೈವರ್ ಕೆಲಸ ಮಾಡ್ತಿದ್ದೆ. ಸ್ವಂತ ಗಾಡಿ ಹಾಕ್ಬೇಕು, ನಾನು ಸ್ವಂತ ದುಡಿಬೇಕು ಅಂತ ಗಾಡಿ ಹಾಕ್ದೆ. ಗಾಡಿ ಹಾಕಿದ 1 ವರ್ಷಕ್ಕೆ ಕೊರೋನಾ ಅಂತ ಬಂದಿತ್ತು, ಇದೇನ ಬಂದ್ಬಿಡ್ತು. ಸೊ ಸ್ವಲ್ಪ ಇದೆ, ಏನ್ ಅದನ್ನ ನಿಭಾಯಿಸೋ ಶಕ್ತಿ ಇದೆ. ಗಾಡಿ ಮಾರಿ ಸಾಲ ತೀರಿಸ್ಬಿಡು. ಅದ್ ಬಿಟ್ರೆ ಮತ್ತೆ ಜೀವನಕ್ಕೆ ಸರಿಯಾಗಲ್ಲ ಅಂತೇಳಿ ಇಟ್ಕೊಂಡಿದ್ದೀನಿ. ಇದೊಂದು ನನ್ನ ಆಸೆ ಇದೆ, ನನಗೆ ಕಾರಿನ ಇನ್ನೊಂದ್ ವರ್ಷ ಇದೆ ಕ್ಲಿಯರ್ ಮಾಡ್ಬಿಟ್ಟು ನನ್ನ ಗಾಡಿ ನನ್ನ ಊರಿಗೆ ತಗೊಂಡೋಗ್ಬಿಟ್ಟು. ಮಾಡು, ಸಾಲ ಇರ್ಬಾರ್ದು ಕತ್ತೆ. ಆಯ್ತು ಗುರುಗಳೇ. ಇಲ್ಲ, ನಿಮ್ದು ನೋಡಿದೀನಿ, ಪುಸ್ತಕನೇ ಓದ್ಬಿಟ್ಟಿದೀನಿ, ಎಲ್ಲರಿಗೂ ಅದೇ ಹೇಳ್ತೀರಾ, ನಾನು ಹೇಳ್ಬಾರ್ದು ಅನ್ಕಂಡೆ. ನೀವು ಕೇಳಿದ್ಕೆ ನಾನು ಹೇಳ್ದೆ, ಖಂಡಿತ ಸಾಕು. ಅವ್ರ ಹತ್ರ ಅವ್ರೆ ಮತ್ತೆ ಏನ್ ಮತ್ತೆ ಕತ್ತೆ, ಈ ವಿಚಾರನ ದಯವಿಟ್ಟು ನೀವು ಹೇಳಿ ತಿಪ್ಟೂರ್ ಹಾಸ್ಪಿಟಲ್ ಅಲ್ಲಿ ಹಿಂಗೆ ಹೇಳ್ತೀನಿ. ಅವ್ರ ಹತ್ರ